ನುಡಿಗೆ ಪರವಶನಾಗಿ ಒಲಿದೆ ತನುಮನದಣಿದು ಪರಮನ ನೆನೆದು ಸಾಂತ್ವನ ಪಡೆಯಲು ಬಂದಿಹಿ ಜನರೇ ನನ್ನಯ ಬಳಿ ಬನ್ನಿ ವಿಶ್ರಾಂತಿ ನಾ ನೀಡುವೆ ದುಡಿದು ದಣಿದು ಬಳಲಿರುವ ಜನರೇ ನನ್ನಯ ಬಳಿ ಬನ್ನಿ ವಿಶ್ರಾಂತಿ ನಾ ನೀಡುವೆ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಯೇಸುವಿನ ತಾಯಿ ಮರಿಯಮ್ಮನವರು ಹರಿಹರದ ಆರೋಗ್ಯ ಮಾತೆಯಾಗಿ ದರ್ಶನವನ್ನು ನೀಡಿದಂತಹ ಈ ಪುಣ್ಯ ಸ್ಥಳದಲ್ಲಿ ನಾವು ಈ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಇದ್ದೇವೆ ಈ ಭಾನುವಾರದ ಬಲಿಪೂಜೆಯನ್ನು ನಾವು ಸಮರ್ಪಿಸುತ್ತಾ ಇರಬೇಕಾದರೆ ಯೇಸುವಿನ ತಾಯಿ ಮರಿಯಮ್ಮನವರು ಭಕ್ತ ಬ್ರಾಹ್ಮಣನೊರ್ವನಿಗೆ ಇದೇ ಸ್ಥಳದಲ್ಲಿ ತನ್ನ ದರ್ಶನವನ್ನು ನೀಡಿದರು ಮಾತ್ರವಲ್ಲ ಅವನಿಗೂ ಅವನ ಕುಟುಂಬಕ್ಕೂ ಆರೋಗ್ಯ ದೊರೆಯುವಂತೆ ಮಾಡಿದರು ಆದುದರಿಂದಲೇ ಆಕೆಯನ್ನು ನಾವು ಹರಿಹರದ ಆರೋಗ್ಯ ಮಾತೆ ಎಂದು ಸಂಬೋಧಿಸುತ್ತೇವೆ ಆಕೆಯ ಭಿನ್ನಹಕ್ಕೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಈ ಒಂದು ಸಂದರ್ಭದಲ್ಲಿ ಈ ಪವಿತ್ರ ಗಳಿಗೆಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂತಹ ವಿಷಯವಾಗಿದೆ ಕಷ್ಟಪಡುವವರೇ ಹೊರ ಹೊತ್ತಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಕಷ್ಟ ದುಃಖ ನೋವು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥವರು ಅದರಲ್ಲೂ ವಿಶೇಷವಾಗಿ ಈ ವಿಚಿತ್ರ ಕಾಯಿಲೆ COVID-19 ಇಡೀ ವಿಶ್ವದಲ್ಲಿ ವ್ಯಾಪಿಸಿರಬೇಕಾದರೆ ನಮ್ಮಲ್ಲಿ ಹೆದರಿಕೆ ಇದೆ ನೋವಿದೆ ಕಷ್ಟವಿದೆ ಇವತ್ತು ಈ ಬಲಿಪೂಜೆಯನ್ನು ನಮ್ಮಲ್ಲಿ ಅನೇಕರು
ಡಿವೈನ್ ವರ್ಲ್ಡ್ ಚಾನೆಲ್ನ ಮೂಲಕ ವೀಕ್ಷಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಹೃದಯವನ್ನು ಆ ದೇವರು ತಟ್ಟುವಂತೆ ಆಗಲಿ. ನಿಮ್ಮ ಹೃದಯದಲ್ಲಿ ಸಾಂತ್ವನವನ್ನು ಅವರು ದಯಪಾಲಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾ ಹರಿಹರದ ಆರೋಗ್ಯ ಮಾತೆಯ ಭಿನ್ನಹಕ್ಕೆ ನಿಮ್ಮೆಲ್ಲರನ್ನ ಸಮರ್ಪಿಸಿ ನಾವು ಈ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇರಬೇಕಾದರೆ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಪುತ್ರರಿ ಪ್ರಭು ದೇವರೇ ದೇವರ ಕುರಿ ಮರಿಯೇ
ಸಕಲದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಇರುವವರು ನೀವು ಆಮೆನ್ 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 ಪ್ರಾರ್ಥಿಸೋಣ ದೇವರೇ ಅವನತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೆ ಏರಿಸಿದಿರಿ ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ ಹೀಗೆ ಪಾಪದ ದಾಸ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯ ಆನಂದವನ್ನು ಸುರಿಸಿರಿ ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರವಾದಿ ಜಕರ್ಯನ ಗ್ರಂಥದಿಂದ ವಾಚನ ಸಂತೋಷಿಸಿರಿ ಆನಂದಿಸಿರಿ ಸಿಯೋನಿನ ನಿವಾಸಿಗಳೇ ಅಶ್ವೋದ್ಗಾರ ಮಾಡಿರಿ ಜೆರುಸಲೇಮಿನ ಜನಗಳೇ ಇಗೋ ಬರುತಿಹನು ನಿಮ್ಮ ಅರಸನು ನ್ಯಾಯವಂತನು ಜಯಶೀಲನು ಆತನು ವಿನಮ್ರನು ಹೇಸರಗತ್ತೆಯನ್ನೇರಿ ಸಾಗಿ ಬರುತಿಹನು ಕಿತ್ತು ಹಾಕುವೆನು ಎಫ್ರೇಮಿನ ರಥಬಲವನು ನಿಶೇಷ ಮಾಡುವೆನು ಜೆರುಸಲೇಮಿನ ಅಶ್ವಬಲವನು ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ ಯುಫ್ರೆಟಿಸ್ ನದಿಯಿಂದ ಭುವಿಯ ಕಟ್ಟಕಡೆಯವರೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ದೇವಾ ಯುಗ ಯುಗಾಂತರಕ್ಕೂ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ದೇವನನ್ನೊಡೆಯ
ಮಾಡುವೆ ನಿನ್ನ ಗುಣಗಾನ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ಹೊಗಳುವೆನು ನಾ ದಿನ ದಿನವು ನಿನ್ನನು ಭಜಿಸುವೆನೆಂದೆಂದಿಗೂ ನಿನ್ನ ಹೆಸರನು ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ಪ್ರಭು ದಯಾನಿಧಿ ಕೃಪಾ ಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭುವಿನ ಕರುಣೆ ಎಲ್ಲರ ಮೇಲೆ ಆತನ ಕೃಪೆಯು ಸೃಷ್ಟಿಯ ಮೇಲೆ ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯೆಲ್ಲವೂ ಕೊಂಡಾಡುವುದು ನಿನ್ನನು ಭಕ್ತ ಸಮೂಹವು ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನು ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ಶಾಶ್ವತವಾದುದು ನಿನ್ನ ರಾಜ್ಯವು ಇರುವುದೆಂದೆಂದಿಗೂ ನಿನ್ನ ಆಳ್ವಿಕೆಯು ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಆತನು ಸದಾ ಪ್ರೀತಿಮಯನು ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ನಮನ ದೇವಾ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ನಿನ್ನ ನಾಮಕ್ಕೆ ಎರಡನೆಯ ವಾಚನ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವಯುವ ನೀವರು ಆದ್ದರಿಂದ ಸಹೋದರರೇ ನಾವು ಶರೀರ ಸ್ವಭಾವದ ಅಂಗಿನಲ್ಲಿಲ್ಲ ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಅಂಗಿನಲ್ಲೂ ಇಲ್ಲ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಲ್ಲೆಲೂಯ ಅಲ್ಲೆಲೂಯ ಅಲ್ಲೆಲೂಯ
Alleluia, Alleluia, Alleluia. Pitane paraloka bhulokagala odeyare ee vishayagalannu makkalantavarige ಶುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಅಲ್ಲೆಲೂಯಾ 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 ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಸಮಯದಲ್ಲಿ ಯೇಸುಸ್ವಾಮಿ ಪಿತನೇ ಪರಲೋಕ ಭೂಲೋಕಗಳ ಒಡೆಯನೇ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೇ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂಬುವುದನ್ನು ಪಿತನೇ ಹೊರತು ಬೇರಾರೂ ಅರಿಯರು ಪಿತನು ಯಾರು ಎಂಬುವುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು ದುಡಿದು ಬಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನುಗಕ್ಕೆ ಹೆಗಲನ್ನು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ನಾವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕಷ್ಟ ತೊಂದರೆ ನೋವುಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ರೋಗಗ್ರಸ್ತರಾಗಿ ಆಸ್ಪತ್ರೆಯನ್ನು ಸೇರಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಈ ವಿಶ್ವದಲ್ಲಿ ನನ್ನಂತಹ ನತದೃಷ್ಟ ಯಾರೂ ಇಲ್ಲ ಎನ್ನುವಂತಹ ಭಾವನೆ ಹಲವರಲ್ಲಿ ಮೂಡುತ್ತದೆ ಇನ್ನು ಕೆಲವರು ನಾನು ಈ ಪ್ರಪಂಚದಲ್ಲಿ ಬದುಕಿಯೂ ಕೂಡ ವ್ಯರ್ಥ ಎಂದು ಹೇಳಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ನಿರ್ಧಾರಕ್ಕೂ ಹೋಗುತ್ತಾರೆ ಆತ್ಮಹತ್ಯೆಯ ಪ್ರಯತ್ನಗಳನ್ನು ಮಾಡುತ್ತಾರೆ ಈ ಪ್ರಪಂಚದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೆಯೇ ಎಂದು ಒಂದು ರೀತಿಯ ವಿಚಿತ್ರ ತೊಂದರೆಗೆ ಇಡೀ ವಿಶ್ವವು ಸಿಕ್ಕಿ ಹಾಕಿಕೊಂಡಿರಬೇಕಾದರೆ COVID-19 ಈ ಕಾಯಿಲೆ ಕೊರೋನಾ ಎನ್ನುವ ಅತಿ ಚಿಕ್ಕ ವೈರಸ್ ಇವತ್ತು ಇಡೀ ವಿಶ್ವವನ್ನು ಹೆದರಿಕೆಗೆ ಕಷ್ಟಕ್ಕೆ ನೋವಿಗೆ ಅನಾರೋಗ್ಯಕ್ಕೆ ತಳ್ಳಿರುವಾಗ
ಹರಿಹರದ ಆರೋಗ್ಯ ಮಾತೆಯ ದರ್ಶನ ದೇಗುಲದಲ್ಲಿ ನಾವು ಈ ಪ್ರಬೋಧನೆಯನ್ನು ನೀಡುತ್ತಾ ಇರಬೇಕಾದರೆ ದೇವರ ವಾಕ್ಯ ನಮಗೆ ಶಕ್ತಿಯನ್ನು ನೀಡುವಂತೆ ಆಗಬೇಕು. ಇವತ್ತಿನ ಶುಭ ಸಂದೇಶದಲ್ಲಿ ವಿಶೇಷವಾಗಿ ಪ್ರಭು ಯೇಸುಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 11:28 ವಚನದಲ್ಲಿ ಹೇಳುವ ಮಾತುಗಳನ್ನು ಮತ್ತೆ ಸ್ಮರಿಸಿಕೊಳ್ಳೋಣ. ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ, ನನ್ನನ್ನು ನೋಡಿ ಕಲಿತುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಆದರ್ಶ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಯೇಸುವಿನ ಕಷ್ಟದಲ್ಲಿ ಪಾಲ್ಗೊಂಡಂತಹ ಮಾತೆ ಮರಿಯಮ್ಮನವರ ಆದರ್ಶವನ್ನು ಕೂಡ ನಮ್ಮ ಕಣ್ಣು ಮುಂದೆ ನಾವು ಇರಿಸಿಕೊಡಬೇಕಾಗಿದೆ. ಶಿಲುಬೆಯ ಮೇಲೆ ಪ್ರಭು ಯೇಸು ಕ್ರಿಸ್ತರು ಪ್ರಾಣವನ್ನು ಬಿಡುತ್ತಾ ಇರಬೇಕಾದರೆ, ಯಾತನೆಯ ಕೊನೆಯ ಹಂತದಲ್ಲಿ ಇರಬೇಕಾದರೆ, ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ಮಾತೆ ಮರಿಯಮ್ಮನವರು ಪ್ರಾರ್ಥಿಸುತ್ತಾ ಇದ್ದಂಥ ಚಿತ್ರಣವನ್ನು ನಾವು ಎಂದಿಗೂ ಮರೆಯಕೂಡದು. ಆ ವ್ಯಾಕುಲ ಮಾತೆ ಹರಿಹರದ ಆರೋಗ್ಯ ಮಾತೆಯಾಗಿ ದರ್ಶನವನ್ನು ನೀಡಿದಂತಹ ಈ ದರ್ಶನ ದೇಗುಲದಲ್ಲಿ ನಾವಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳಿಗೆ ದೇವರ ವಾಕ್ಯದಲ್ಲಿ ನಾವು ಉತ್ತರವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಯೋಬನ ಗ್ರಂಥವನ್ನು ನಾವು ನೋಡಿದರೆ 1 ಸೈತಾನ ಶೋಧನೆಯನ್ನು ಕೊಡುವುದಕ್ಕಾಗಿ ಇಡೀ ವಿಶ್ವವನ್ನು ಸುತ್ತುತ್ತಾ ಇರ್ತಾನೆ. ದೇವರ ವಾಕ್ಯ ಹೇಳ್ತದೆ ಸೈತಾನ ಎಲ್ಲಿ ಹೋಗಿರ್ತಾನೆ ಅಂತ ಹೇಳಿ, ಗಸ್ತನ್ನು ತಿರುಗಲು ಹೋಗಿರ್ತಾನೆ ಅಂತೇಳಿ. ಗಸ್ತು ತಿರುಗುವುದು ಯಾರ ಕೆಲಸ ಪ್ರಿಯರೇ? ಸಾಮಾನ್ಯವಾಗಿ ರಕ್ಷಣೆಯನ್ನು ಮಾಡುವಂತಹ ವ್ಯಕ್ತಿಗಳ ಕೆಲಸವಾಗಿರುತ್ತದೆ, ಅವರೇ ಗಸ್ತು ತಿರುಗೋದು. ಆದರೆ ಹಾಳು ಮಾಡಲು ಸೈತಾನ ಜಗತ್ತಿನಾದ್ಯಂತ ಸಂಚಾರವನ್ನು ಮಾಡ್ತಾ ಇದ್ದ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಆ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸರ್ವೇಶ್ವರ ಸ್ವಾಮಿಯು ಸಿಂಹಾಸನರೂಢನಾಗಿ ಕುಳಿತುಕೊಂಡಿರಬೇಕಾದರೆ, ಯೋಬನ ಗ್ರಂಥ 1:5-6 ವಾಕ್ಯಗಳನ್ನು ನೋಡ್ತೇವೆ. ಸೈತಾನನು ಕೂಡ ಸರ್ವೇಶ್ವರನ ಸಂಧಿಸಲು ಹೋಗ್ತಾನೆ. ಹೋದಾಗ ಆ ದೇವರು ಸರ್ವೇಶ್ವರ ಸ್ವಾಮಿ ಸೈತಾನನ ಬಳಿಯಲ್ಲಿ ಒಂದು ಮಾತನ್ನು ಕೇಳ್ತಾರೆ. ವಿಶ್ವವನ್ನು ನೀನು ತಿರ್ಕೊಂಡು ಬಂದಿದೆಯಲ್ಲ, ನನ್ನ ಸೇವಕ ಯೋಬನ ಬಗ್ಗೆ ನೀನು ಏನು ಹೇಳುತ್ತೀಯಾ ಅಂತ ಹೇಳಿದಾಗ ಸೈತಾನ ಹೇಳ್ತಾನೆ, ನೀನು ಯೋಬನಿಗೆ ಎಲ್ಲವನ್ನ ಕೊಟ್ಟಿದ್ದೀಯ, ಹೆಂಡತಿ, ಮಕ್ಕಳು, ಆಸ್ತಿ, ದನಕರುಗಳು ಎಲ್ಲವನ್ನ ಕೊಟ್ಟಿದ್ದೀಯ, ಅದಕ್ಕಾಗಿ ಯೋಬ ನಿನಗೆ ಸ್ತುತಿಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಷ್ಟು ಮಾತ್ರವಲ್ಲ, ಅವನ ಆಸ್ತಿ ಪಾಸ್ತಿಗೆ ನೀನು ಬೇಲಿಯನ್ನು ಹಾಕಿದ್ದೀಯ ಅಂತೇಳಿ ಸೈತಾನ ಹೇಳ್ತಾನೆ. ಆಗ ದೇವರು ನುಡಿಯುವಂತಹ ಮಾತು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಉಳಿದುಕೊಳ್ಳಬೇಕು. ಪ್ರಿಯರೇ, ನೀನು ಏನು ಬೇಕಾದರೆ ಮಾಡು, ನನ್ನ ಸೇವಕ ಯೋಬನನ್ನು ನೀನು ಪರೀಕ್ಷೆ ಮಾಡು, ಆತನಿಗೆ ದಂಡನೆಯನ್ನು ಕೊಡು, ಚಿಂತೆ ಇಲ್ಲ. ಆದರೆ ಅವನ ಜೀವದ ಮೇಲೆ ಕೈ ಹಾಕುವ ಹಕ್ಕು ನಿನಗಿಲ್ಲ ಅಂತ ಹೇಳ್ತಾರೆ. ನೋಡಿ ಎಂಥ ಮಾತು, ದೇವರು ನುಡಿಯುವಂತಹ ಮಾತು, ಸರ್ವೇಶ್ವರ ಸ್ವಾಮಿ ನುಡಿಯುವಂತಹ ಮಾತು, ಆತನ ಜೀವದ ಮೇಲೆ ಕೈ ಹಾಕುವ ಹಕ್ಕು ನಿನಗಿಲ್ಲ. ಸರಿ, ಪರೀಕ್ಷೆ ಆಗುತ್ತೆ. ಎಂಥ ಪರೀಕ್ಷೆ? ಹೆಂಡತಿ, ಮಕ್ಕಳು, ಇಡೀ ಸಂತಾನ ಹೊರಟೋಗ್ಬಿಡುತ್ತೆ, ಆಸ್ತಿ ಪಾಸ್ತಿ ಮನೆಗೆ ಬೆಂಕಿ ಬೀಳುತ್ತದೆ. ಯೋಬನ ಬಳಿಯಲ್ಲಿ ಬಂದು ಈ ವಿಷಯಗಳನ್ನು ಹೇಳ್ತಾ ಇರಬೇಕಾದರೆ ನಾವು ನೋಡ್ತೇವೆ 1:22 ಕಾಣುವಂತಹ ಮಾತುಗಳನ್ನು ಯೋಬ ಹೇಳ್ತಾನೆ. ಸರ್ವೇಶ್ವರ ಕೊಟ್ಟ, ಸರ್ವೇಶ್ವರ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬೆತ್ತಲೆಯಾಗಿ ನಾನು ಈ ಜಗತ್ತಿಗೆ ಬಂದೆ, ಬೆತ್ತಲೆಯಾಗಿ ಹಿಂತಿರುಗುತ್ತೇನೆ. ಆ ಸರ್ವೇಶ್ವರ ಕೊಟ್ಟಿದ್ದಾನೆ, ಆ ಸರ್ವೇಶ್ವರ ತೆಗೆದುಕೊಳ್ತಾನೆ ಅಂತ ಹೇಳಿ ದೇವರ ನಾಮಕ್ಕೆ ಸ್ತುತಿಯನ್ನು ಮಾಡ್ತಾನೆ.
ಅದಕ್ಕೆ ನಾವು ನೋಡ್ತೇವೆ ಇವತ್ತಿನ ವಾಚನದಲ್ಲಿ ಬರುವಂತಹ ಮಾತುಗಳನ್ನು. ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ ಅಂತೇಳಿ ಪ್ರಭು ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ಅವರ ಬಳಿಗೆ ನಾವು ಹೊತ್ತುಕೊಂಡು ಹೋಗೋಣ. ಅದೇ ರೀತಿಯಲ್ಲಿ ಸಂತ ಪೇತ್ರರು ಮೊದಲನೆಯ ಪತ್ರ 1:6-8 ವಚನದಲ್ಲಿ ಭಾಳ ಸುಂದರವಾದ ಮಾತನ್ನು ಹೇಳ್ತಾರೆ. ನಾವೆಲ್ಲರೂ ಕೂಡ ಪರೀಕ್ಷೆಗೆ ಒಳಗಾಗಿರುವುದು ಅದು ಸೂಕ್ತ. ಯಾಕಂತ ಹೇಳಿದ್ರೆ ಈ ವಿಶ್ವದಲ್ಲಿ ನಾವೆಲ್ಲ ಅಳಿದು ಹೋಗ್ತೇವೆ, ಅಮರ ಜೀವ ನಮಗೆ ಪ್ರಾಪ್ತಿಯಾಗಲು ನಾವೆಲ್ಲರೂ ಕೂಡ ಈ ರೀತಿಯ ಕಷ್ಟ ನೋವುಗಳಿಗೆ ಒಳಗಾಗುವುದು ಸೂಕ್ತ ಅಂತ ಹೇಳಿ ಅವನೊಂದು ಉದಾಹರಣೆಯನ್ನು ಕೊಡ್ತಾನೆ. ಅಳಿದು ಹೋಗುವಂತಹ ಬಂಗಾರವು ಕೂಡ ಬೆಂಕಿಯಲ್ಲಿ ಬಿದ್ದು ತನ್ನ ಪರಿಶುದ್ಧತೆಯನ್ನು ತೋರಿಸುತ್ತದೆ. ಹಾಗಿರಬೇಕಾದರೆ ಅಮರ ಜೀವವನ್ನು ಪಡೆದುಕೊಳ್ಳುವಂತಹ ನಾವು ಈ ರೀತಿ ಕಷ್ಟಕ್ಕೆ ಒಳಗಾಗುವುದು ಸರಿಯಲ್ಲವೇ ಎನ್ನುವ ಮಾತನ್ನು ಸಂತ ಪೇತ್ರ ನುಡಿಯುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿರುವಂಥ ಅನೇಕರು ಇವತ್ತು ಈ TV ಚಾನೆಲ್ನ ಮೂಲಕ ಹಾಗೂ ವಿವಿಧ ಮಾಧ್ಯಮಗಳ ಮೂಲಕ ದೇವರ ವಾಕ್ಯವನ್ನು ಆಲಿಸುತ್ತಾ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು, ಹಾಸಿಗೆ ಹಿಡಿದಿದ್ದೀರಾ, ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದೀರಾ, ನಡೆದುಕೊಂಡು ಹೋಗಿ ದೇವಾಲಯಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, 10 ವರ್ಷದ ಕೆಳಗಿನ ಮಕ್ಕಳು, 65 ವರ್ಷ ದಾಟಿರುವಂತಹ ಹಿರಿಯರು ಮನೆಗಳಲ್ಲಿಯೇ ಇರಬೇಕೆಂದು ಸರ್ಕಾರದ ಆಜ್ಞೆ ಇರಬೇಕಾದರೆ ಈ ಬಲಿಪೂಜೆಯನ್ನು ವೀಕ್ಷಿಸುತ್ತಾ ಡಿವೈನ್ ವರ್ಡ್ TVಯಲ್ಲಿ ಇರಬಹುದು, YouTube ಚಾನೆಲ್ಗಳಲ್ಲಿ ಇರಬಹುದು ಪ್ರಿಯರೇ, ಅವುಗಳನ್ನು ವೀಕ್ಷಿಸುತ್ತಾ ಇರುತ್ತಾ ಇರಬೇಕಾದರೆ ಆ ದೇವರ ಅನುಗ್ರಹ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ. ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ದೇವರು ಶಕ್ತಿಶಾಲಿಯಾಗಿ ನಮ್ಮ ಹೃದಯವನ್ನು ತುಂಬಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎನ್ನುವ ನಂಬಿಕೆಯನ್ನು ಇರಿಸಿಕೊಂಡು ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈಗ ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಆಮೇನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ, ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ, ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು, ಪೋಲ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು, ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು, ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ, ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸ್ತೇನೆ, ಪವಿತ್ರ ಕತೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೂನತೆಯನ್ನು ವಿಶ್ವಾಸಿಸ್ತೇನೆ, ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ, ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ, ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ಈ ದರ್ಶನ ದೇಗುಲದಲ್ಲಿ ನಾವಿಂದು ಈ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಇರಬೇಕಾದರೆ ಯೇಸುವಿನ ತಾಯಿ ಮರಿಯಮ್ಮನವರು ದರ್ಶನವನ್ನು ನೀಡಿದಂತಹ ಈ ಪುಣ್ಯಸ್ಥಳದಲ್ಲಿ ಆಕೆಯ ಭಿನ್ನಹಕ್ಕೆ ನಮ್ಮನ್ನು ಸಮರ್ಪಿಸಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾರ್ವಜನಿಕ ಸೇವೆಯಲ್ಲಿ ಇರುವವರಿಗಾಗಿಯೂ, COVID-19 ಈ ಕಾಯಿಲೆ ಎಲ್ಲ ಕಡೆ ವ್ಯಾಪಿಸಿರುವಾಗ ಅದಕ್ಕಾಗಿ ದುಡಿಯುತ್ತಿರುವ ಪ್ರತಿಯೊಬ್ಬರಿಗಾಗಿಯೂ, ಅವರಲ್ಲಿರುವ ಹೆದರಿಕೆಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯವನ್ನು ಪಡೆದುಕೊಳ್ಳುವಂತಾಗಲೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. COVID-19 ಈ ಕಾಯಿಲೆಯಿಂದ ನಲುಗಿ ಹೋಗಿರುವವರಿಗಾಗಿಯೂ, ಮೃತ ಹೊಂದಿದವರಿಗಾಗಿಯೂ, ಅದೇ ರೀತಿಯಲ್ಲಿ ಇದರಿಂದ ತೊಂದರೆ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡುವ ನಿರ್ಗತಿಕರಿಗಾಗಿಯೂ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಒಂದು ಬಲಿಪೂಜೆಯನ್ನು ನಮಗಾಗಿ ಬಿತ್ತರಿಸುತ್ತಾ ಇರುವಂತಹ
ಡಿವೈನ್ ವರ್ಡ್ ಟಿ ವಿ ಚಾನಲ್ ಇವರಿಗಾಗಿಯೂ, ಅದೇ ರೀತಿಯಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿಯೂ ಹಾಗೂ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಿರುವಂಥ ಎಲ್ಲರಿಗಾಗಿಯೂ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಂದು ನಿಮಿಷ ಮೌನವಾಗಿ ನಮ್ಮ ಕರಗಳನ್ನು ಜೋಡಿಸಿ, ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ಹರಿಹರದ ಆರೋಗ್ಯ ಮಾತೆಯ ಭಿನ್ನಹದ ಸಹಾಯದಿಂದ ದಯಾಮಯ ದೇವರು ನಮ್ಮ ಕೋರಿಕೆಯನ್ನು ಆಲಿಸುವಂತೆ ಆಗಲಿ ಎಂದು ಕೇಳಿಕೊಳ್ಳೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ಈಡೇರಿಸಬೇಕೆಂದು ಈ ದರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ಬಾನು ಈ ಭೂಮಿ ಎಲ್ಲವೂ ನಿನ್ನದೇ, ನೆಲ ಜಲವು ಗಿಡ ಮರವು ಎಲ್ಲವೂ ನಿನ್ನದೇ. ಸರ್ವವು ನೀ ನಿತ್ತ ಕೊಡುಗೆ, ಈ ರೊಟ್ಟಿ ರಸದ ಜೊತೆಗೆ ಅರ್ಪಿಪಿ ಎನ್ನೇ ನಿನಗೆ. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಆ ಬಾನು ಈ ಭೂಮಿ ಎಲ್ಲವೂ ನಿನ್ನದೇ, ನೆಲ ಜಲವು ಗಿಡ ಮರವು ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ, ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ನಾಮಕ್ಕೆ ನಾವು ಸಮರ್ಪಿಸುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವರ್ಗೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನೋ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೋ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಹೋಜಾನ ಹೋಜಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಜಾನ 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 ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನು ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ
ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮ ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ.
ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. 10 ವರ್ಷದ ಕೆಳಗಿನ ಮಕ್ಕಳು ಹಾಗೂ 65 ವರ್ಷ ದಾಟಿರುವಂತಹ ಹಿರಿಯರು ಯಾರೂ ಕೂಡ ಪವಿತ್ರ ದೇವಾಲಯದಲ್ಲಿ ಬಂದು ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ಹಾಗೂ ದರ್ಶನ ದೇಗುಲದ ಈ ಬಲಿಪೂಜೆಯನ್ನು ವಿತರಿಸ್ತಾ ಇರುವಂಥ ಡಿವೈನ್ ವರ್ಡ್ ಚಾನೆಲ್ನ ಮೂಲಕ ಹಾಗೂ ಇತರ ಮಾಧ್ಯಮಗಳ ಮೂಲಕ ವೀಕ್ಷಿಸ್ತಾ ಇರುವಂಥವರು ಆಧ್ಯಾತ್ಮಿಕವಾಗಿ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಡಲಾಗಿದೆ. ನಾವೆಲ್ಲರೂ ಕೂಡ ಪ್ರಭು ಯೇಸುಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿದ್ದೇವೆ ಎನ್ನುವ ನಂಬಿಕೆಯನ್ನು ಇರಿಸಿಕೊಂಡು ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಹೃದಯದಲ್ಲಿ ನೆಲೆಸಿರುವ ಸ್ವಾಮಿ ಸರ್ವೇಶ್ವರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಪ್ರಾರ್ಥಿಸೋಣ ಪ್ರಭು. ಇಂಥ ಮೋಗ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದು ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯನ್ನು ನಮಗಾಗಿ ಬಿತ್ತರಿಸಿದ ಡಿವೈನ್ ವರ್ಡ್ ಚಾನೆಲ್ನ ಸರ್ವರಿಗೂ ಕೂಡ ಅದೇ ರೀತಿಯಲ್ಲಿ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಬಲಿಪೂಜೆಯನ್ನು ಬಿತ್ತರಿಸಲು ನಮಗೆ ತಮ್ಮ ಸಮಯ ಸಹಕಾರವನ್ನು ನೀಡ್ತಾ ಇರುವಂಥ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹರಿಹರದ ಆರೋಗ್ಯ ಮಾತೆ ಯ ದರ್ಶನ ದೇಗುಲದಲ್ಲಿ ನಾವು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದ್ದೇವೆ. ಅಂದು ಭಕ್ತ ಬ್ರಾಹ್ಮಣನಿಗೆ ದರ್ಶನವನ್ನು ನೀಡಿದಂಥ ತಾಯಿ ನಮ್ಮೆಲ್ಲರನ್ನು ಹರಸಲಿ, ಕಾಪಾಡಲಿ, ಅನಾರೋಗ್ಯದಲ್ಲಿ ಇರುವಂಥವರಿಗೆ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದ್ದೇನೆ. ಆ ದೇವರ ಆಶೀರ್ವಾದ ನಿಮ್ಮ ಹೃದಯದಲ್ಲಿ ನೆಲೆಸುವಂತೆ ಆಗಲಿ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬೇಡಿ ಬಂದ ಭಕ್ತರಿಗೆ ಆಸರಿ ನೀವು ಪ್ರಾರ್ಥಿಸುವ